ನಮಸ್ಕಾರ, ಕನ್ನಡ ಡ್ರೀಮ್ಸ್ ಪಾರ್ಕ್ ಚಾನೆಲ್ಗೆ ಸ್ವಾಗತ. ಕಳೆದ 4 ತಿಂಗಳುಗಳಲ್ಲಿ ತನ್ನ ವಾಹನಗಳ ಡಿಜಿಟಲ್ ವಹಿವಾಟು ಹೆಚ್ಚಾಗಿದೆ ಎಂದು ಮಾರುತಿ ಸುಜುಕಿ ಕಂಪನಿ ಹೇಳಿದೆ. ಲಾಕ್ಡೌನ್ ಅವಧಿಯಲ್ಲಿ ಡಿಜಿಟಲ್ ವಿಚಾರಣೆಯು 45% ನಷ್ಟು ಬೆಳವಣಿಗೆ ಕಂಡಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಕಾರು ಖರೀದಿ ವೇಳೆ ಗ್ರಾಹಕರು ಸಾಗುವ ಎಲ್ಲಾ ಟಚ್ ಪಾಯಿಂಟ್ಗಳನ್ನು ಕಂಪನಿಯು ಡಿಜಿಟಲೈಸ್ ಗೊಳಿಸುತ್ತಿದೆ. ಸದ್ಯಕ್ಕೆ 26 ಟಚ್ ಪಾಯಿಂಟ್ಗಳ ಪೈಕಿ 21 ಟಚ್ ಪಾಯಿಂಟ್ಗಳನ್ನು ಡಿಜಿಟಲೈಸ್ ಮಾಡಲಾಗಿದೆ. ಮಾರುತಿ ಸುಜುಕಿ ಕಂಪನಿಯು ಹಣಕಾಸು ಮಾರುಕಟ್ಟೆಗೆ ಡಿಜಿಟಲ್ ರೂಪ ನೀಡಲು ಪೈಲಟ್ ಯೋಜನೆಯನ್ನು ಆರಂಭಿಸಿದೆ. ಇದರಿಂದಾಗಿ ಗ್ರಾಹಕರು ಎಲ್ಲ ಹಣಕಾಸು ಆಯ್ಕೆಗಳನ್ನು ಡಿಜಿಟಲ್ ಸ್ವರೂಪದಲ್ಲಿ ಪಡೆಯಬಹುದು. ಪೈಲಟ್ ಯೋಜನೆ ಯಶಸ್ಸನ್ನು ಕಂಡ ನಂತರ ಹಣಕಾಸು ಯೋಜನೆಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗುವುದೆಂದು ಮಾರುತಿ ಸುಜುಕಿ ಕಂಪನಿ ಹೇಳಿದೆ. 2021 ಮಾರ್ಚ್ ತಿಂಗಳಿಗೂ ಮುನ್ನ ಈ ಗುರಿಯನ್ನು ಸಾಧಿಸಲು ಮಾರುತಿ ಸುಜುಕಿ ಕಂಪನಿಯು ಮುಂದಾಗಿದೆ. ಈ ಹಿಂದೆ ಇದ್ದ ಹಲವಾರು ನಿರ್ಬಂಧಗಳನ್ನು ತೆರವುಗೊಳಿಸಿದ ನಂತರ ವಾಹನಗಳ ಮಾರಾಟದಲ್ಲಿ ನಿಧಾನಗತಿಯ ಏರಿಕೆಯಾಗಿದೆ. ಕಾರು ಖರೀದಿಸಲು ಬಯಸುವವರು ಸಾಮಾಜಿಕ ಅಂತರಕ್ಕೆ ಹೆಚ್ಚು ಮಹತ್ವ ನೀಡುತ್ತಿದ್ದು ಕಾರಿನ ಟೆಸ್ಟ್ ಡ್ರೈವ್ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಶೋರೂಮ್ಗಳಿಗೆ ಭೇಟಿ ನೀಡುತ್ತಿಲ್ಲವೆಂದು ಮಾರುತಿ ಸುಜುಕಿ ಕಂಪನಿ ಹೇಳಿದೆ. ಕಳೆದ 2 ವರ್ಷಗಳಲ್ಲಿ ಕಂಪನಿಯ ಡಿಜಿಟಲ್ ವಿಚಾರಣೆಗಳು ಹೆಚ್ಚುತ್ತಿವೆ ಎಂದು ಕಂಪನಿ ಹೇಳಿಕೊಂಡಿದೆ. ಡಿಜಿಟಲ್ ವಿಚಾರಣೆ ಪ್ರಮಾಣವು 2018 5% ಆಗಿದ್ದರೆ 2019 13% ಹಾಗೂ ಈ ವರ್ಷ 45%ಗಳಿಗೆ ಏರಿಕೆಯಾಗಿದೆ. ಮಾರುತಿ ಸುಜುಕಿ ಕಂಪನಿಯು ತನ್ನ ಡಿಜಿಟಲ್ ವಹಿವಾಟನ್ನು ಹೆಚ್ಚಿಸಿ ಗ್ರಾಹಕರು ಹೆಚ್ಚಿನ ಪ್ರಯೋಜನ ಪಡೆಯಲಿ ಎಂದು ಬಯಸಿದೆ. ಇದರಿಂದಾಗಿ ಕಾರು ಖರೀದಿ ವೇಳೆ ಹೆಚ್ಚು ಪಾರದರ್ಶಕತೆ ಉಂಟಾಗಿ ಮಾನವ ಸಂಪರ್ಕದ ಅಗತ್ಯವು ಕಡಿಮೆಯಾಗಲಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.